ಜನಪ್ರಿಯ ನಾಯಕರು, ನಮ್ಮ ನಾಡಿನ ಹೆಮ್ಮೆಯ ಮಗ, ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ ಸಾಹೇಬರಿಗೆ ಚುನಾವಣಾ ಕೇಂದ್ರ ಚುನಾವಣಾ ಸಮಿತಿ ಮತ್ತು ಪಾರ್ಲಿಮೆಂಟರಿ ಬೋರ್ಡಲ್ಲಿ ಸದಸ್ಯರಾಗಿ ನೇಮಕ ಆಗಿರುವಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಭಾಳಷ್ಟು ಹೆಮ್ಮೆ ಮತ್ತು ಭಾಳಷ್ಟು ಸಂತೋಷದ ವಿಚಾರ. ಕರ್ನಾಟಕದಿಂದ ನಮ್ಮ ನಾಯಕರು ಕೇಂದ್ರದ ಚುನಾವಣಾ ಸಮಿತಿ ಮತ್ತು ಪಾರ್ಲಿಮೆಂಟರಿ ಬೋರ್ಡಿನ ಸದಸ್ಯರಾಗಿರುವಂಥದ್ದು ನಾವೆಲ್ಲರೂ ಆದಂತಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾಡಿನ ಜನತೆ ಮತ್ತು ವೈಯಕ್ತಿಕವಾಗಿಯೂ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ಇವತ್ತೆಲ್ಲರೂ ಬಂದಿದ್ದೀವಿ. ನಮ್ಮ ನಾಡಿನ ಸಮಸ್ತ ಜನತೆಯೂ ಭಾಳಷ್ಟು ಸಂತೋಷಪಟ್ಟಿದ್ದಾರೆ. ನಮ್ಮ ನಾಯಕರಿಗೆ ಇಂಥ ಏನೊಂದು ದೊಡ್ಡ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಅನ್ನುವಂಥದ್ದು ಇವತ್ತು ವ್ಯಕ್ತಪಡಿಸುವಂಥದ್ದು. ಇವತ್ತು ಎಲ್ಲ ನಾಡಿನ ಉದ್ದಾಗಲದಲ್ಲಿ ಎಲ್ಲರೂ ನಮ್ಮ ಕೇಂದ್ರ ನಾಯಕರುಗಳಾದಂಥ ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಡ್ಡಾಜಿಯವರಿಗೆ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ, ನಮ್ಮ ಗೃಹ ಸಚಿವರಾಗಿರುವಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಎಲ್ಲರೂ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಈ ರೀತಿ ನಮ್ಮ ನಾಯಕರಿಗೆ ಇಂಥ ಉನ್ನತ ಸ್ಥಾನವನ್ನು ಕೊಟ್ಟಿರೋದು ನಮಗೆಲ್ಲ ಕೊಟ್ಟಂತ ಆಗಿದೆ ಅನ್ನುವಂಥ ಒಂದು ಭಾವನೆಯನ್ನು ಪ್ರತಿಯೊಬ್ಬರು ಇವತ್ತು ವ್ಯಕ್ತಪಡಿಸುವಂಥದ್ದಾಗ್ತಿದೆ. ಸರ್ಕಾರ ಅಂತ ಬಂದಾಗ ಈಗ ಹೆಚ್ಚು ಪಕ್ಷದಲ್ಲಿ ಮಾರ್ಗದರ್ಶಿ ಹಿರಿಯ ನಾಯಕರು ಇಂಥ ದೊಡ್ಡ ಕೇಂದ್ರ ಮಂಡಳಿಯಲ್ಲಿ ಇಂಥ ವರಿಷ್ಠರು ಮಾರ್ಗದರ್ಶನ ಸದಾಕಾಲ ಇರಬೇಕು. ಇವತ್ತಿಗೂ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರದಲ್ಲಾಗಲಿ ಇವರೆಲ್ಲ ರೀತಿಯಾದಂಥ ಸಲಹೆ ಸೂಚನೆಗಳು ಮತ್ತು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸಗಳು ಸದಾಕಾಲ ನಡೆದಿರುವಂಥದ್ದು. ನೋಡಿ, ಇದು ಬಹಳ ತಪ್ಪು ಪದ ಬಳಕೆ ಬಳಸ್ಕೊಳ್ಳೋದಂತ. ಅವರು ಕಟ್ಟಿದ ಮನೆಗಳು, ಅವ್ರು ಕಟ್ಟಿದ ಪಕ್ಷಗಳು, ಒಬ್ಬರು ಕಾರ್ಯಕರ್ತರಾಗಿ ಸದಾಕಾಲ ಭಾರತೀಯ ಜನತಾ ಪಾರ್ಟಿಯ ಜೊತೆ ಅವಿರತವಾಗಿ ದುಡಿದು ಅದ್ರ ಜೊತೆ ಭಾವನೆಯನ್ನು ಮತ್ತು ತನ್ನ ತನು ಮನ ಎಲ್ಲವನ್ನು ಇಲ್ಲಿ ಅರ್ಪಿಸ್ಕೊಂಡಿರುವಂಥ ಇಂಥ ಪವಿತ್ರವಾಗಿರುವಂಥ ತಾಯಿ ಸ್ಥಾನದಲ್ಲಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಸಾಹೇಬ್ರಿಗೂ ಪ್ರತಿಯೊಬ್ಬರಿಗೂ ಅದು ತಾಯಿ ಸ್ಥಾನ. ನಮ್ಮ ಪಕ್ಷ ಅಂದರೆ ಅದು ತಾಯಿ ಸ್ಥಾನ. ಆ ತಾಯಿಯ ಸೇವೆ ಸಲ್ಲಿಸುವಂಥದ್ದು, ತಾಯಿ ಭಾರತೀಯ ಸೇವೆ ಸಲ್ಲಿಸಿದ ಹಾಗೆ ಆ ರೀತಿ ಪಕ್ಷವೊಂದು ಆ ಭಾವನೆಯಲ್ಲಿ ಸೇವೆ ಸಲ್ಲಿಸುವಂಥದ್ದು. ಹಾಗಾಗಿ ಈ ಬಳಕೆ ಇವೆಲ್ಲ ಕಾಂಗ್ರೆಸ್ ಅವ್ರಿಗೆ ಈ ಪದಗಳೆಲ್ಲ ಸೇರುವಂಥದ್ದು ಅವ್ರಿಗೆ ರೈಟ್ಸ್ ಕೊಟ್ಬಿಟ್ಟಿದ್ದೀವಿ. ಬಳಕೆ ಉಪಯೋಗಿಸೋದು ಎಲ್ಲ ಅವ್ರಿಗೆ ಸೇರಿರುವಂಥದ್ದು. ನಮ್ಮಲ್ಲಿ ನಮಗೆ ಸೇವೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಅದು ಭಾಗ್ಯ ಅಂತ ತೊಳುವಂಥದ್ದು. ಈ ಪದ ಯಾವಾಗ ಆಗುತ್ತೆ ಅಂದರೆ ಯಾರಿಗೆ ಆ ಒಂದು ಮನಸ್ಥಿತಿ ಇಲ್ಲ, ಪಾಪ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಸಂಕಟ, ಈ ರೀತಿ ಸಂಬಂಧಗಳು ಈ ಪಕ್ಷದಲ್ಲಿ ಗೌರವಿಸುವಂಥದ್ದು, ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು, ಜವಾಬ್ದಾರಿ ಕೊಟ್ಟಾಗ ಅವ್ರಿಗೆ ತಡ್ಕೊಳ್ಳಿಕ್ಕಾಗದಂಥ ನೋವಾಗಿರಬೇಕು. ಹಾಗಾಗಿ ದಯವಿಟ್ಟು ಬೇಜಾರಾಗಬೇಡಿ, ಸಂತೋಷ ಪಟ್ಕೊಳ್ಳಿ. ಮತ್ತೊಮ್ಮೆ ನೀವು ಅಲ್ಲೇ ಏನೋ ಒಂದು ಪ್ರತಿಪಕ್ಷ ವಿರೋಧ ಪಕ್ಷದಲ್ಲೇ ಉಳಿದು ಇನ್ನೊಂದು ಯಾವ ಒಂದು ಈಗ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಇನ್ನೂ ಆ ಸ್ಥಾನವನ್ನು ಇರೋಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಆಗುವಂಥದ್ದಿದೆ. ಹಾಗಾಗಿ ಇಂಥ ಎಲ್ಲ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಅವ್ರ ಆಂತರಿಕವಾಗಿ ಅವ್ರ ಪಕ್ಷ ಸಮಸ್ಯೆಗಳನ್ನ ನೋಡ್ಕೊಳ್ಳೋಂಥ ಕೆಲಸ ಮಾಡಿಕೊಂಡ್ರೆ ಅವರಲ್ಲಿರೋ ವ್ಯತ್ಯಾಸನ ಸರಿ ಮಾಡಿಕೊಂಡು ಸ್ಪಷ್ಟತೆ ಮತ್ತು ಅವರ ಅಧ್ಯಕ್ಷ ರಾಷ್ಟ್ರೀಯ ಸ್ಥಾನ ಇನ್ನೂ ಖಾಲಿ ಇದೆ, ಆ ಖಾಲಿ ಇರೋವಂಥ ಸ್ಥಾನನ ಭರ್ತಿ ಮಾಡಲಿಕ್ಕೆ ಪಾಪ ಹುಡುಕಾಡ್ತಿದ್ದಾರೆ, ಇನ್ನು ಹುಡುಕಾಡ್ಕೊಂಡಿರಲಪ್ಪ ಅಂತ ಹೇಳ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.